ಸೊ ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವೆಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವಶನ್ ನೋಡಿ ಫ್ರೆಂಡ್ಸ್ ದ ಪಿ ಎ ಬಿ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ ಸೊ ಪಿ ಎ ಬಿಯಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದನ್ನು ಬಿಡುಗಡೆ ಮಾಡಿದೆ ಹಾಗಾದರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಆರನೇ ಪೂರ್ವ ಏಷ್ಯಾ ಶಿಕ್ಷಣ ಸಚಿವರ ಶೃಂಗಸಭೆ ನೋಡಿ ದ ಸಿಕ್ಸ್ತ್ ಈಸ್ಟ್ ಏಷ್ಯಾ ಎಜುಕೇಷನ್ ಮಿನಿಸ್ಟರ್ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಸೊ ಈ ಕೆಳಗಿನ ಯಾವ ದೇಶದಲ್ಲಿ ನಡೆದಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ವಿಯೆಟ್ನಾಂ ದೇಶದ ಅನೋಯಿಯಲ್ಲಿ ಅಂದರೆ ವಿಯೆಟ್ನಾಂನ ರಾಜಧಾನಿಯಾಗಿರ್ತಕ್ಕಂಥ ಅನೋಯಿ ಎಂಬತಕ್ಕಂಥ ಸ್ಥಳದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಆರನೇ ಆವೃತ್ತಿ ನೋಡಿ ಎಷ್ಟನೇ ಆವೃತ್ತಿ ಅಂತ ಕೇಳಿದರೆ ಆರನೇ ಆವೃತ್ತಿಯ ಪೂರ್ವ ಏಷ್ಯಾ ಶಿಕ್ಷಣ ಸಚಿವರ ಶೃಂಗಸಭೆ ನಡೆದಿದೆ ಈ ಒಂದು ಮಾಹಿತಿಯನ್ನು ಪೇಪರಲ್ಲಿ ಕೊಟ್ಟಿದ್ರು ನೋಡಿ ಇಂಡಿಯಾ ಪಾರ್ಟಿಸಿಪೇಟ್ಸ್ ಅಟ್ ದ ಸಿಕ್ಸ್ತ್ ಈಸ್ಟ್ ಏಷ್ಯಾ ಸಮಿಟ್ ಎಜುಕೇಷನಲ್ ಮೀಟಿಂಗ್ ಸೊ ಮಿನಿಸ್ಟರ್ಸ್ ಮೀಟಿಂಗ್ ಅಂತ ಹೇಳ್ತೀವಿ ಸೊ ಏನಿದೆ ಮಾಹಿತಿ ಒಂದು ಪೇಪರಲ್ಲಿ ಅಂತ ನಾವು ನೋಡೋದಾದರೆ ನೋಡಿ ವಿಯಟ್ನಾಂನ ಅನೂಯಿಯಲ್ಲಿ ನಡೆದ ಆರನೇ ಪೂರ್ವ ಏಷ್ಯಾ ಶಿಕ್ಷಣ ಸಚಿವರ ಶೃಂಗಸಭೆಯಲ್ಲಿ ಭಾರತ ಭಾಗವಹಿಸಿದೆ ಶಿಕ್ಷಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಶ್ರೀಮತಿ ನೀತಾ ಪ್ರಸಾದ್ ಅವರು ವರ್ಚುವಲ್ ಮಾಧ್ಯಮದ ಮೂಲಕ ಸಭೆಯನ್ನು ಉದ್ದೇಶಿಸಿ ಇಲ್ಲಿ ಮಾತನಾಡಿದರು ಸೊ ಇವರು ಇಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಪ್ರಮುಖ ಉಪಕ್ರಮಗಳು ಮತ್ತು ಅದರ ಪಾಲುದಾರ ರಾಷ್ಟ್ರಗಳೊಂದಿಗೆ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಭಾರತದ ಸಹಯೋಗದ ಪ್ರಯತ್ನಗಳ ಬಗ್ಗೆ ಅವರು ಇಲ್ಲಿ ವಿವರಿಸ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಸಭೆಯಲ್ಲಿ ಅವರು ಇತ್ತೀಚೆಗೆ ಕೇಂದ್ರ ಸರ್ಕಾರ ಪ ಒಂದು ಪ್ರಾರಂಭಿಸಿದಂತಹ ಪಿ ಎಂ ಶ್ರೀ ಯೋಜನೆ ಓಕೆ ಪಿ ಎಂ ಶ್ರೀ ಯೋಜನೆಯಡಿಯಲ್ಲಿ ಇಲ್ಲಿ ಹದಿನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಶಾಲೆಗಳನ್ನು ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಎಲ್ಲ ಘಟಕಗಳೊಂದಿಗೆ ಮಾದರಿ ಶಾಲೆಗಳನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು ಸೊ ಇದು ಪಿ ಎಂ ಶ್ರೀ ಯೋಜನೆಯ ಗುರಿಯಾಗಿದೆ ಎಂದು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಸೇತಾರೆ ಎಕ್ಸಾಮ್ಗೆ ಇದು ಕೂಡ ಕರೆಂಟ್ ಅಫೇರ್ಸು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿ ನೋಡಿ ಕಜಕಿಸ್ತಾನದ ಆಸ್ಥಾನದಲ್ಲಿ ಸಂವಾದ ಮತ್ತು ವಿಶ್ವಾಸ ನಿರ್ಮಾಣ ಕ್ರಮಗಳ ಸಮ್ಮೇಳನ ಸೀಕಾ ಅಂತ ಹೇಳ್ತೀವಿ ನೋಡಿ ಕಾನ್ಫರೆನ್ಸ್ ಆಫ್ ಇಂಟರಾಕ್ಷನ್ ಅಂಡ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಇನ್ ಏಷ್ಯಾ ಅಂತ ಹೇಳ್ತೀವಿ ಇದನ್ನ ಸೀಕದ ಸಂಪೂರ್ಣ ಒಂದು ವಿಸ್ತೃತ ರೂಪವಾಗಿದೆ ಸೊ ಇದರ ಡ್ಯಾಶ್ನೆ ಆವೃತ್ತಿಯ ಮಂತ್ರಿ ಸಭೆ ಇತ್ತೀಚೆಗೆ ನಡೆಯಿತು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ಸಿಕ್ಸ್ತ್ ಇದು ಕೂಡ ಆರನೇ ಆವೃತ್ತಿಯದ್ದು ಸೀಕಾ ಯಾಕೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಸೊ ಸೀಕಾದ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಇದು ಸ್ಥಾಪನೆಗೆ ಕಾರಣವಾಗಿದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಭಾರತ ಸೀಕಾ ಸಂಸ್ಥೆಯ ಸದಸ್ಯ ರಾಷ್ಟ್ರವು ಕೂಡ ಆಗಿದೆ ಅಂದರೆ ಸೀಕಾ ಸಂಸ್ಥೆ ಏಷ್ಯಾದಲ್ಲಿ ಸ್ಥಾಪನೆಯಾಗಲು ಭಾರತವೇ ಮುನ್ನುಡಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬೇಕು ಸೀಕಾ ಅಂತ ಅಂದರೆ ಸಂವಾದ ಮತ್ತು ವಿಶ್ವಾಸ ನಿರ್ಮಾಣ ಕ್ರಮಗಳ ಸಮ್ಮೇಳನ ಅಂತ ಹೇಳ್ತೀವಿ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಅದನ್ನು ನೋಡಿ ಸೊ ಈ ಒಂದು ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಏನಿದೆ ಮಾಹಿತಿ ಇತ್ತೀಚೆಗೆ ವಿದೇಶಾಂಗ ಸಚಿವರು ಕಜಕಿಸ್ತಾನದ ಆಸ್ಥಾನದಲ್ಲಿ ನಡೆದ ಸಂವಾದ ಮತ್ತು ವಿಶ್ವಾಸ ನಿರ್ಮಾಣ ಕ್ರಮಗಳ ಸಮ್ಮೇಳನದ ಆರನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ರು ಭಾರತವು ಅದರ ಸ್ಥಾಪಕ ಸದಸ್ಯರಲ್ಲಿ ಒಂದಾಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ಭಾರತ ಸೀಕಾ ಸಂಸ್ಥೆ ಏನಿದೆ ಅದರ ಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಒಂದಾಗಿದೆ ಸೀಕಾ ಪ್ರಾದೇಶಿಕ ಸಹಕಾರವನ್ನು ಬಲಪಡಿಸುವ ಮತ್ತು ಏಷ್ಯಾದಲ್ಲಿ ಶಾಂತಿ ಭದ್ರತೆ ಮತ್ತು ಸ್ಥಿರತೆಯನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿರುವ ಅಂತರ್ ಸರ್ಕಾರಿ ವೇದಿಕೆಯಾಗಿದೆ ಸೀಕ ಅನ್ನು ಆಯೋಜಿಸುವ ಕಲ್ಪನೆಯನ್ನು ಮೊದಲು ಕಜಕಿಸ್ತಾನ್ ಗಣರಾಜ್ಯದ ಮೊದಲ ಅಧ್ಯಕ್ಷರಾಗಿರ್ತಕ್ಕಂಥ ನೂರ್ ಸುಲ್ತಾನ್ ನಜರ್ಬಯೇವ್ ಅಂತ ಹೇಳ್ತೀವಿ ಅವರು ಅಕ್ಟೋಬರ್ ಐದು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಯುನೈಟೆಡ್ ಜನರಲ್ ಅಸೆಂಬ್ಲಿ ನಲವತ್ತೇಳನೇ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಮಾಡ್ತಾರೆ ಅಂದರೆ ಆವಾಗ ಅಲ್ಲಿ ಪರಿಚಯ ಮಾಡ್ತಾರೆ ಸೊ ತದನಂತರ ಭಾರತದ ನೇತೃತ್ವದಲ್ಲಿ ಈ ಸೀಕಾ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ ನಾವೀಗ ಸೀಕಾದ ಬಗ್ಗೆ ನೋಡೋದು ನೋಡಿ ಮೊದಲ ಸೀಕಾ ಶೃಂಗಸಭೆ ಯಾವಾಗ ನಡೀತು ಅಂತಂದರೆ ಎರಡು ಸಾವಿರದ ಎರಡರಲ್ಲಿ ನಡೆದಿದೆ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಏನಿದೆ ಅಂತ ಇದು ನೋಡಿ ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಮಾಹಿತಿ ಫ್ರೆಂಡ್ಸ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನಾ ವಿರೋಧಿ ಸಮಿತಿಯ ವಿಶೇಷ ಸಭೆ ಕೆಳಗಿನ ಯಾವ ದೇಶದಲ್ಲಿ ನಡೆಯಲಿದೆ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವೆಶನು ಎ ಸ್ಪೆಷಲ್ ಮೀಟಿಂಗ್ ಆಫ್ ದ ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ಸ್ ಕೌಂಟರ್ ಟೆರರಿಸಮ್ ಕಮಿಟಿ ವಿಲ್ ಬಿ ಹೆಲ್ಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರಿ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ನಮ್ಮ ಭಾರತ ಏಳು ವರ್ಷಗಳ ಹಿಂದೆ ಮಾತ್ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಾಮಾನ್ಯ ಸಭೆ ಏನು ಮಾಡಿದೆ ಬೇರೊಂದು ದೇಶದಲ್ಲಿ ನಡೆದಿತ್ತು ಸೊ ಏಳು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ವಿಶ್ವಸಂಸ್ಥೆಯ ಅದು ಭದ್ರತಾ ಮಂಡಳಿಯ ಭಯೋತ್ಪಾದನಾ ವಿರೋಧಿ ಸಮಿತಿ ಸುಲಭ ಅಲ್ಲ ಬೇರೆ ದೇಶದಲ್ಲಿ ಎಲ್ಲಿ ನಡೆಸಲಾದನ ಸೊ ಭಾರತದಲ್ಲಿ ಈ ವರ್ಷ ನಡೆಸ್ತಾ ಇದೆ ಇದು ಇಂಪಾರ್ಟೆಂಟ್ ಆಗುತ್ತೆ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಇದು ಏನಿದೆ ಮಾಹಿತಿ ಪೇಪರಲ್ಲಿ ಅಂತ ನೋಡೋದಾದರೆ ನೋಡಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಂದರೆ ಯು ಎನ್ ಎಸ್ ಎಸ್ ಸಿ ಭಯೋತ್ಪಾದನಾ ವಿರೋಧಿ ಸಮಿತಿಯ ವಿಶೇಷ ಸಭೆಯು ಭಾರತದಲ್ಲಿ ಈ ವರ್ಷ ನಡೆಯಲಿದೆ ಇದು ಡ್ರೋನ್ಗಳು ಮತ್ತು ಇತರೆ ಉದಯೋನ್ಮುಖ ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕರಿಸುತ್ತದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ಏನಂದರೆ ಡ್ರೋನ್ಗಳು ಮತ್ತು ಇದು ಇತರೆ ಉದಯೋನ್ಮುಖ ತಂತ್ರಜ್ಞಾನ ಅಂತ ಹೇಳ್ತೀವಿ ಸೊ ಇದರ ಮೇಲೆ ಮುಖ್ಯವಾಗಿ ಕೇಂದ್ರೀಕರಿಸುತ್ತದೆ ಕಳೆದ ಏಳು ವರ್ಷಗಳಲ್ಲಿ ಯು ಎನ್ ಎಸ್ ಸಿ ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಹೇಳ್ತೀವಿ ಅಂದರೆ ಸೆಕ್ಯುರಿಟಿ ಕೌನ್ಸಿಲ್ ಅಂತಲೂ ಬರುತ್ತೆ ಸೊ ಇದು ಭಯೋತ್ಪಾದನಾ ನಿಗ್ರಹ ಸಮಿತಿಯ ವಿಶೇಷ ಸಭೆಯು ಅದರ ಪ್ರಧಾನ ಕಚೇರಿಯವರೆಗೆ ನಡೆಯುತ್ತ ನಡೆಯುವುದು ಇದೇ ಮೊದಲಾಗಿದೆ ನೋಡಿ ಏಳು ವರ್ಷಗಳಲ್ಲಿ ಯು ಎನ್ ಎಸ್ ಎಸ್ ಸಿ ಅಂತ ಓಕೆ ಸೆಕ್ಯುರಿಟಿ ಕೌನ್ಸಿಲ್ ಯುನೈಟೆಡ್ ನೇಷನ್ ಸೆಕ್ಯುರಿಟಿ ಕೌನ್ಸಿಲ್ನ ಭಯೋತ್ಪಾದನಾ ನಿಗ್ರಹ ಸಮಿತಿಯ ವಿಶೇಷ ಸಭೆ ನೋಡಿ ಪ್ರಧಾನ ಕಚೇರಿಯ ಹೊರಗೆ ನಡೆಯುತ್ತಿರುವುದು ಇದೇ ಮೊದಲಾಗಿದೆ ಅಂದರೆ ಭಾರತದಲ್ಲಿ ಇದೇ ಮೊದಲವರೆಗೆ ಈ ಒಂದು ಸಭೆಯನ್ನು ನಡೆಸ್ತಾ ಇದೆ ಆ ಕಾರಣಕ್ಕಾಗಿ ಇದು ನಿಮಗೆ ಎಕ್ಸಾಮ್ಗೆ ತುಂಬನೇ ಇಂಪಾರ್ಟೆಂಟು ಈ ಸಭೆಯು ಇದೇ ತಿಂಗಳ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಮುಂಬೈ ಮತ್ತು ಅಹಮದಾಬಾದ್ ಈ ಎರಡೂ ಸ್ಥಳಗಳಲ್ಲಿ ಭಾರತದಲ್ಲಿ ನಡೆಯಲಿದೆ ಇಂಪಾರ್ಟೆಂಟ್ ಇಪ್ಪತ್ತೆಂಟರಲ್ಲಿ ಮುಂಬೈಯಲ್ಲಿ ನಡೆದಿದೆ ಇಪ್ಪತ್ತೊಂಬತ್ತರಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ ಇದು ಭಯೋತ್ಪಾದಕ ಚಟುವಟಿಕೆಗಳಿಗೆ ಒಂದು ಬಳಸುತ್ತಿರುವ ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕರಿಸುತ್ತದೆ ನೆನಪಿರಲಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇದು ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಮಾಹಿತಿ ಫ್ರೆಂಡ್ಸ್ ಏನಿದೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಆರೋಗ್ಯ ವಿಮಾ ಯೋಜನೆ ನೋಡಿ ಅನ್ನು ಪ್ರಾರಂಭಿಸಿದೆ ಇಂಪಾರ್ಟೆಂಟ್ ಆಗುತ್ತೆ ಯೋಜನೆ ಇದು ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಲಾಂಚ್ಡ್ ಚೀಫ್ ಮಿನಿಸ್ಟರ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳ್ತೀವಿ ನೋಡಿ ಸಿ ಎಚ್ ಸಿ ಎಮ್ ಎಚ್ ಐ ಎಸ್ ಅಂತ ಹೇಳ್ತಾರೆ ಹೇಳ್ತಾರೆ ಅಂದರೆ ಚೀಫ್ ಮಿನಿಸ್ಟರ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳ್ತೀವಿ ಸೊ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತಂದರೆ ನೋಡಿ ನಾಗಾಲ್ಯಾಂಡ್ ರಾಜ್ಯ ಈ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ನೋಡಿ ನಾಗಾಲ್ಯಾಂಡ್ ಲಾಂಚ್ಡ್ ಚೀಫ್ ಮಿನಿಸ್ಟರ್ಸ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಮಾಹಿತಿ ನೋಡಿ ನಾಗಾಲ್ಯಾಂಡ್ ಶುಕ್ರವಾರ ಮುಖ್ಯಮಂತ್ರಿ ಆರೋಗ್ಯ ವಿಮಾ ಯೋಜನೆಯನ್ನು ರಾಜ್ಯದ ಎಲ್ಲ ನಾಗರಿಕರಿಗೆ ವಿವಿಧ ಕಾಯಿಲೆಗಳಿಗೆ ಉಚಿತ ಮತ್ತು ನಗದುರಹಿತ ಚಿಕಿತ್ಸೆ ನೋಡಿ ಯಾವ ಉದ್ದೇಶ ಅಂತ ನಿಮಗೆ ಕೇಳಿದರೆ ಎಲ್ಲ ನಾಗರಿಕರಿಗೆ ನೋಡಿ ಪರ್ಟಿಕ್ಯುಲರಾಗಿ ಗಮನಿಸಬೇಕು ಇಲ್ಲಿ ಎಲ್ಲ ನಾಗರಿಕರು ಅಂತ ಅಲ್ಲಿ ಮೆನ್ಷನ್ ಮಾಡಿರೋದು ಎಲ್ಲ ನಾಗರಿಕರಿಗೆ ಅಂದರೆ ಹಿರಿಯ ವ್ಯಕ್ತಿಗಳಿಗೆ ಅವ್ರಿಗಿರ್ತಕ್ಕಂಥ ಕಾಯಿಲೆಗಳಿಗೆ ಉಚಿತ ಮತ್ತು ನಗದು ರಹಿತವಾಗಿ ಚಿಕಿತ್ಸೆಯನ್ನು ನೀಡತಕ್ಕಂಥದ್ದು ಹಾಗಾದರೆ ಈ ಯೋಜನೆಯನ್ನು ಯಾವ ಕೇಂದ್ರ ಸರ್ಕಾರದ ಹೇಳಿ ಜಾರಿಗೆ ತಂದಿದೆ ಅಂತ ಕೇಳಿದ್ರೆ ನೋಡಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ಎ ಬಿ ಪಿ ಎಂ ಜೆ ಅಂತ ಹೇಳ್ತೀವಿ ಈ ಯೋಜನೆಯೊಂದಿಗೆ ಒಮ್ಮುಖವಾಗಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ ಈ ಒಂದು ಸಿ ಎಂ ಎಚ್ ಐ ಎಸ್ ಯೋಜನೆಯನ್ನು ನಾಗಾಲ್ಯಾಂಡ್ ಸರ್ಕಾರ ಎ ಬಿ ಪಿ ಎಂ ಜೈ ಯೋಜನೆಯ ಅಂಡರಲ್ಲಿ ಅಂದರೆ ಅದರ ಒಮ್ಮುಖದ ಯೋಜನೆಯಾಗಿ ಜಾರಿಗೆ ತಂದಿದೆ ಈ ಯೋಜನೆಯು ನಾಗಾಲ್ಯಾಂಡ್ ಸುಸ್ಥಿರ ಅಭಿವೃದ್ಧಿ ಗುರಿ ಮಿಷನ್ ಎರಡು ಸಾವಿರದ ಮೂವತ್ತನ್ನು ಪೂರೈಸುವತ್ತ ಒಂದು ಬೂಹ ಬೂಹಕಾರ ಆಗಿರುವ ಹೆಜ್ಜೆಯಾಗಿದೆ ಇಲ್ಲಿ ನೋಡಿ ಈ ಒಂದು ಯೋಜನೆಯಡಿ ಜನರಲ್ ಆಗಿದ್ರೆ ನಿಮಗೆ ಸಿಗ್ತಕ್ಕಂಥದ್ದು ಪ್ರತಿ ಕುಟುಂಬಕ್ಕೆ ಐದು ಲಕ್ಷ ರೂಪಾಯನ್ನ ಒಂದು ಆರೋಗ್ಯ ವಿಮೆಯನ್ನು ಇಲ್ಲಿ ಕೊಡ್ತಾ ಹೋಗುತ್ತದೆ ಅಂದರೆ ಸೇಮ್ ಇದು ಕೇಂದ್ರ ಸರ್ಕಾರದ ಎ ಬಿ ಪಿ ಎಮ್ ಜೆ ಯೋಜನೆಯನ್ನು ಹೋಲುತ್ತದೆ ಇನ್ನು ನೀವು ಈ ಯೋಜನೆಯಡಿ ಇ ಪಿ ಫಲಾನುಭವಿಗಳಾಗಿದ್ದರೆ ನಿಮಗೆ ನೋಡಿ ವಾರ್ಷಿಕವಾಗಿ ಒಂದು ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ದೊರೀತದೆ ಸ್ನೇಹಿತರ ಇದಲ್ಲದೆ ನೀವು ಸರ್ಕಾರಿ ನೌಕರರಿಗೆ ವಿಮಾ ಮೊತ್ತವನ್ನು ಮೀರಿದ ಯಾವುದೇ ಹೆಚ್ಚುವರಿ ವೆಚ್ಚಗಳನ್ನು ರಾಜ್ಯ ವೈದ್ಯಕೀಯ ಮಂಡಳಿಯ ಶಿಫಾರಸಿನ ಮೇರೆಗೆ ರಾಜ್ಯ ಸರ್ಕಾರ ಒ ಒಂದು ಪ್ರಕರಣದ ಆಧಾರದ ಮೇಲೆ ಇದು ಪಾವತಿಸುತ್ತದೆ ಸೊ ಎಲ್ಲ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ದೇಶದ ಒಟ್ಟು ಬ್ರಾಡ್ಗೇಜ್ ಜಾಲ ನೋಡಿ ದೇಶದ ಒಟ್ಟು ಬ್ರಾಡ್ಗೇಜ್ ಜಾಲದ ಶೇಕಡ ಎಂಬತ್ತೊಂದಕ್ಕಿಂತ ಹೆಚ್ಚು ವಿದ್ಯುದೀಕರಣಗೊಂಡಿದೆ ಎಂದು ಹೇಳಿದೆ ಹಾಗಾದರೆ ಬ್ರಾಡ್ಗೇಜ್ ಎಂಬುದು ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ರೈಲ್ವೆ ವಲಯ ಹಾಗಾದರೆ ನೋಡಿ ಇಲ್ಲಿ ಬ್ರಾಡ್ ಗೇಜ್ ಗೇಜ್ ಮೀಟರ್ಗೇಜ್ ನ್ಯಾರೋಗೇಜ್ ಅಂತ ಬರುತ್ತೆ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸೇ ಕೇಳಬೇಕು ಅನ್ನೋದೇನಿಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನು ಬೇಕಾದರೂ ಕೇಳ್ಬೋದು ಈಗ ಬ್ರಾಡ್ ಗೇಜ್ ಬ್ರಾಡ್ಗೇಜ್ ಗೇಜ್ ನ್ಯಾರೋಗೇಜ್ ಅದ ಹಾಗಾದರೆ ಬ್ರಾಡ್ ಗೇಜ್ ಅಂದ್ರೆ ಏನೋ ಕೇಳ್ಬೋದು ಇಲ್ಲ ರೈಲ್ವೆ ಇಲಾಖೆಯಲ್ಲಿ ಪ್ರಮುಖ ಕ್ವಶನ್ಗಳನ್ನು ಕೇಳ್ಬೋದು ಓಕೆ ಈಗ ಎಷ್ಟು ಪರ್ಸೆಂಟರಷ್ಟು ಪೂರ್ಣಗೊಂಡಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ ಅಂತ ಕೇಳ್ಬೋದು ಎಂಬತ್ತೊಂದು ಪರ್ಸೆಂಟಷ್ಟು ಗೇಜ್ ಪೂರ್ಣಗೊಂಡಿದೆ ಅಂತ ಹೇಳಿದೆ ಹಾಗಾದರೆ ಈ ಮೀಟರ್ ಗೇಜ್ ಇವೆಲ್ಲ ಅಂದ್ರೇನು ಅಂತ ಮಾಹಿತಿಯನ್ನು ನಾವು ತಿಳ್ಕೊನ ನೋಡಿ ಇಲ್ಲಿ ಮುಖ್ಯವಾಗಿ ನೀವು ಈ ಒಂದು ಬ್ರಾಡ್ಗೇಜ್ ಅಂದ್ರೆ ಏನಂತಂದರೆ ರೈಲ್ವೆ ಹಳಿಗಳ ಒಂದು ಅಂತರ ಅಂತ ಕೇಳ್ತೀವಿ ಸ್ನೇಹಿತರೆ ಅಂದರೆ ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರ ಎಷ್ಟಿರುತ್ತೆ ಅಂತಕ್ಕಂಥದ್ದೇ ಬ್ರಾಡ್ಗೇಜ್ ಗೇಜ್ ನ ಒಂದು ಪ್ರಮುಖ ಉದಾಹರಣೆಯಾಗಿದೆ ಈಗ ಬ್ರಾಡ್ಗೇಜ್ ಅಂತಂದರೆ ಎರಡು ರೈಲ್ವೆ ನಳಿಗಳ ಒಂದು ನಡುವಿನ ಅಂತರ ಎಷ್ಟಿರ್ಬೇಕಂದ್ರೆ ಇಲ್ಲಿ ಸಾವಿರದ ಆರುನೂರ ಎಪ್ಪತ್ತಾರು ಅಂತ ಹೇಳ್ತೀವಿ ಓಕೆ ಒನ್ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಅಂತ ಹೇಳ್ತೀವಿ ಸೊ ಇದರ ಮೀಟರ್ ಇರಬೇಕು ಎಷ್ಟು ಅಂದರೆ ಅಂತರ ಸೊ ಇದರ ವಿವರಣೆಯನ್ನು ನಾವು ನೋಡೋದಾದರೆ ನೋಡಿ ಮೀಟರ್ ಗೇಜು ಅಂತ ಬರುತ್ತೆ ದೇಶದ ಒಟ್ಟು ಬ್ರಾಡ್ಗೇಜ್ ಜಲದ ಶೇಕಡ ಎಂಬತ್ತೊಂದಕ್ಕಿಂತ ಹೆಚ್ಚು ವಿದ್ಯುದೀಕರಣವನ್ನು ರೈಲ್ವೆಯು ಪೂರ್ಣಗೊಳಿಸಿದೆ ಸುಮಾರು ಸರಿ ಬ್ರಾಡ್ಗೇಜ್ ನ್ಯಾರೋಗೇಜ್ ಮೀಟರ್ ಗೇಜ್ ಬಗ್ಗೆ ಕ್ವಶನನ್ನು ಕೇಳಿದ್ದಾರೆ ಸ್ನೇಹಿತರೆ ಎಕ್ಸಾಮ್ಗಳಲ್ಲಿ ನೋಡಿ ಸೊ ಇದು ಆಗಿದೆ ಎಂದು ರೈಲ್ವೆ ಇಲಾಖೆ ಬಿಡುಗಡೆ ಮಾಡಿದೆ ಕಳೆದ ತಿಂಗಳವರೆಗೆ ಅರವತ್ತೈದು ಸಾವಿರ ಕಿಲೋಮೀಟರ್ ಮಾರ್ಗದಲ್ಲಿ ಐವತ್ತ್ಮೂರು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ವಿದ್ಯುದೀಕರಣಗೊಂಡಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಬ್ರಾಡ್ಗೇಜ್ ಜಲದ ಒಟ್ಟು ಎಂಬತ್ತೊಂದು ಪರ್ಸೆಂಟರಷ್ಟು ವಿದ್ಯುದೀಕರಣಗೊಂಡಿದೆ ಅಂತೇಳಿದೆ ಅಷ್ಟೇ ಅದರ ಜೊತೆಗೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಐನೂರ ಅರವತ್ತೆರಡು ಕಿಲೋಮೀಟರ್ ಮಾರ್ಗವನ್ನು ಕಳೆದ ವರ್ಷದ ಇದೇ ಅವಧಿಯಲ್ಲಿ ವಿದ್ಯುದೀಕರಣ ಮಾಡಲಾಗಿದ್ದು ಸೆಪ್ಟೆಂಬರ್ವರೆಗೆ ಎಂಟುನೂರ ಐವತ್ತೊಂದು ಕಿಲೋಮೀಟರ್ ಈ ಆರ್ಥಿಕ ವರ್ಷದಲ್ಲಿ ಆರೂವರೆ ಸಾವಿರ ಕಿಲೋಮೀಟರ್ ಆಗಿದೆ ಉತ್ತಮ ಇಂಧನ ಬಳಕೆ ಇಂಧನ ವೆಚ್ಚದಲ್ಲಿ ಕಡಿತ ಮತ್ತು ವಿದೇಶಿ ವಿನಿಮಯ ಉಳಿತಾಯಕ್ಕಾಗಿ ರೈಲ್ವೆ ತನ್ನ ಸಂಪೂರ್ಣ ಬ್ರಾಡ್ಗೇಜ್ ಜಲವನ್ನು ವಿದ್ಯುದೀಕರಣಗೊಳಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಅಲ್ಲಿ ಕೈಗೊಂಡಿದೆ ಎಂದು ತಿಳಿಸಿದೆ ಹಾಗಾದರೆ ರೈಲ್ವೆ ಗೇಜ್ಗಳ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ ಗೇಜ್ಗಳು ಏನು ನೋಡಿ ರೈಲ್ವೆ ಹಳಿಗಳ ಹಳಿಯ ಗೇಜ್ ಎರಡು ಹಳಿಗಳ ಒಳಭಾಗಗಳ ನಡುವಿನ ನೋಡಿ ಎರಡು ಹಳಿಗಳೇನಿರ್ತದೆ ಸೊ ಈ ಒಳ ಭಾಗ ಏನಿದೆ ಈ ಒಳ ಭಾಗಗಳ ನಡುವಿನ ಸ್ಪಷ್ಟವಾದ ಕನಿಷ್ಠ ಲಂಬ ಅಂತರವಾಗಿದೆ ನೋಡಿ ಎರಡು ಹಳಿಗಳಾಗಿದ್ರೆ ಸೊ ಈ ಎರಡು ರೈಲ್ವೆ ಹಳಿಗಳ ನಡುವೆ ಕಂಬಿಗಳನ್ನು ಹಾಕಿರ್ತಾರಲ್ಲ ಇವುಗಳ ನಡುವಿನ ಅಂತರವನ್ನೇ ನಾವು ರೈಲ್ವೆ ಗೇಜ್ ಎಂದು ಕರೆಯಲಾಗುತ್ತದೆ ಅಂದರೆ ಯಾವುದೇ ರೈಲ್ವೆ ಮಾರ್ಗದಲ್ಲಿ ಎರಡು ಹಳಿಗಳ ನಡುವಿನ ಅಂತರವನ್ನು ರೈಲ್ವೆ ಗೇಜ್ ನೋಡಿ ಎರಡು ಹಳಿಗಳ ನಡುವಿನ ಅಂತರ ಏನಿದೆ ಸೊ ಇದರ ಅಂತರವನ್ನು ನಾವು ರೈಲ್ವೆ ಗೇಜ್ ಅಂತ ಕರಿತೀವಿ ವಿಶ್ವದ ರೈಲ್ವೆಯ ಸರಿಸುಮಾರು ಅರವತ್ತು ಪ್ರತಿಶತ ನೋಡಿ ಅರವತ್ತು ಪರ್ಸೆಂಟರಷ್ಟು ಒಂದು ಸಾವಿರದ ನಾನ್ನೂರ ಮೂವತ್ತೈದು ಮಿಲಿಮೀಟರ್ ಪ್ರಮಾಣಿತ ಗೇಜನ್ನು ಬಳಸಲಾಗುತ್ತದೆ ಸೊ ಇಲ್ಲ ಸಬ್ ಸಬ್ ಪಾಯಿಂಟ್ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಎಕ್ಸಾಮ್ಗೆ ಯಾವ ಥರ ಕ್ವೆಶನ್ ಕೇಳ್ತಾನೆ ಅಂತ ಹೇಳಕ್ಕಾಗಲ್ಲ ಆ ಕಾರಣಕ್ಕಾಗಿ ಅರವತ್ತು ಪರ್ಸೆಂಟ್ರಷ್ಟು ನೋಡಿ ಸಾವಿರದ ನಾನ್ನೂರ ಮೂವತ್ತೈದು ಮಿಲಿಮೀಟರ್ ಪ್ರಮಾಣಿತ ಗೇಜನ್ನು ಬಳಸುತ್ತದೆ ಭಾರತದಲ್ಲಿ ನಾಲ್ಕು ವಿಧದ ರೈಲ್ವೆ ಗೇಜನ್ನು ಬಳಸಲಾಗುತ್ತದೆ ಇದು ಇಂಪಾರ್ಟೆಂಟ್ ಯಾವುದು ಹಾಗಾದರೆ ಬ್ರಾಡ್ ಗೇಜ್ ಮೀಟರ್ ಗೇಜ್ ಗೇಜ್ ಸ್ಟ್ಯಾಂಡರ್ಡ್ ಗೇಜ್ ಅಂತ ಹೇಳ್ತೀವಿ ಸ್ಟ್ಯಾಂಡರ್ಡ್ ಗೇಜ್ ಭಾರತದಾದ್ಯಂತ ಪ್ರಚಲಿತದಲ್ಲಿಲ್ಲ ಇದು ದೆಹಲಿ ಮೆಟ್ರೋಗೆ ಮಾತ್ರ ಸೀಮಿತವಾಗಿದೆ ಆ ಕಾರಣಕ್ಕಾಗಿ ನಿಮಗೆ ಇಂಪಾರ್ಟೆಂಟ್ ಅಂದರೆ ಬ್ರಾಡ್ ಗೇಜ್ ಮೀಟರ್ ಗೇಜ್ ಗೇಜ್ ಓಕೆ ಸೊ ಈಗ ಇವುಗಳನ್ನು ಕುರಿತು ನಾವು ನೋಡದ ಬ್ರಾಡ್ ಗೇಜ್ ಅಂದ್ರೇನು ನೋಡಿ ಬ್ರಾಡ್ ಗೇಜ್ ಅನ್ನು ವೈಡ್ ಗೇಜ್ ಅಥವಾ ದೊಡ್ಡ ಲೈನ್ ಎಂದು ಕರೆಯಲಾಗುತ್ತದೆ ಈ ರೈಲ್ವೆ ಗೇಜ್ಗಳಲ್ಲಿ ಎರಡು ಹಳಿಗಳ ನಡುವಿನ ಅಂತರವು ಸಾವಿರದ ಆರುನೂರ ಎಪ್ಪತ್ತಾರು ಮಿಲಿಮೀಟರ್ ಅಥವಾ ಐದು ಅಡಿ ಆರು ಇಂಚು ಇದು ಇಂಪಾರ್ಟೆಂಟು ಫ್ರೆಂಡ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎರಡು ರೈಲ್ವೆ ಅಳಿಗಳ ನಡುವಿನ ಅಂತರ ಎಷ್ಟಿರ್ಬೇಕಂದ್ರೆ ಸಾವಿರದ ಆರುನೂರ ಎಪ್ಪತ್ತಾರು ಮಿಲಿಮೀಟರ್ ಇರಬೇಕು ಅಂದರೆ ಐದು ಅಡಿ ಆರು ಇಂಚನ್ನು ಒಳಗೊಂಡಿರಬೇಕು ಯಾವುದೇ ಗೇಜ್ ಆಗಿರಲಿ ಸ್ಟ್ಯಾಂಡರ್ಡ್ ಗೇಜ್ ಅಥವಾ ಈ ಸ್ಟ್ಯಾಂಡರ್ಡ್ ಗೇಜ್ ಇದೇನಿದೆ ಸಾವಿರದ ನಾನ್ನೂರ ಮೂವತ್ತೈದು ಮಿಲಿಮೀಟರ್ ಅಂದರೆ ಇದು ನಾಲ್ಕು ಅಡಿ ಎಂಟೂವರೆ ಇಂಚು ಇರಬೇಕಾಗುತ್ತದೆ ಅಗಲವಾದ ಗೇಜನ್ನು ಬ್ರಾಡ್ ಗೇಜ್ ಎಂದು ಕರೆಯಲಾಗುತ್ತದೆ ಎಂದು ಹೇಳುವುದು ತಪ್ಪಾಗುವುದಿಲ್ಲ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ರೈಲ್ವೆ ಮಾರ್ಗ ಅಂದರೆ ಸಾವಿರದ ಎಂಟುನೂರ ಐವತ್ತ್ ಬೋರ್ ಪೋರ್ ಬಂದರ್ನಿಂದ ಹಂಗೆ ಈಗ ಛತ್ತೀಸ್ ಛ ಛತ್ರಪತಿ ಶಿವಾಜಿ ಟರ್ಮಿನಲ್ ಏನಿದೆ ಇದರ ತಾಣೆಗೆ ಅಂದರೆ ಬಂದರ್ನಿಂದ ತಾಣೆವರೆಗೆ ಬ್ರಾಡ್ಗೇಜ್ ಮಾರ್ಗವಾಗಿದೆ ಬ್ರಾಡ್ಗೇಜ್ ರೈಲು ಮಾರ್ಗವನ್ನು ಕ್ರೇನ್ಗಳಿಗಾಗಿ ಬಂದರುಗಳಲ್ಲಿ ಬಳಸಲಾಗುತ್ತದೆ ಇದು ಉತ್ತಮ ಸ್ಥಿರತೆಯನ್ನು ನೀಡುತ್ತದೆ ಮತ್ತು ಅವು ತೆಳುವಾದ ಗೇಜ್ಗಳಿಂದ ಉತ್ತಮವಾಗಿರುತ್ತದೆ ನಾವೀಗ ಬ್ರಾಡ್ಗೇಜ್ ಮೀಟರ್ಗೇಜ್ ನ್ಯಾರೋಗೇಜ್ ಈ ಎರಡು ಹಳಿಗಳ ನಡುವಿನ ಅಂತರ ಎಷ್ಟಿರಬೇಕು ನೋಡಿ ಬ್ರಾಡ್ಗೇಜ್ ಮುಖ್ಯವಾಗಿ ಸಾವಿರದ ಆರುನೂರ ಎಪ್ಪತ್ತಾರು ಮೀಟರ್ ಇರಬೇಕು ನ್ಯಾರೋಗೇಜ್ ಎರಡು ಹಳಿಗಳ ನಡುವಿನ ಅಂತರ ಜೀರೋ ಪಾಯಿಂಟ್ ಏಳ್ನೂರ ಅರವತ್ತೆರಡು ಮೀಟರ್ ಇರಬೇಕಾಗುತ್ತೆ ಇನ್ನು ಮೀಟರ್ ಗೇಜ್ ಅಂತಂದರೆ ಒಂದು ಮೀಟರ್ ಇರಬೇಕಾಗುತ್ತೆ ಸ್ನೇಹಿತರ ಒಂದು ಗೇಜ್ ಅಂದರೆ ಸೊ ಇದು ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯಾಗಿದೆ ಇಂಪಾರ್ಟೆಂಟ್ ಆಗುತ್ತಿದೆ ಅಲ್ಲ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇದು ಕೂಡ ಪ್ರಜಾವಾಣಿ ಸೋರಿ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವ ದೇಶದ ಜಾಗತಿಕ ಸಂವಹನ ಜಾಲವಾದ ನೋಡಿ ಯಾವ ದೇಶದ ಸ ಒಂದು ಜಾಗತಿಕ ಸಂವಹನ ಜಾಲ ಯಾವುದು ಕಮ್ಯುನಿಕೇಷನ್ ನೆಟ್ವರ್ಕ್ ಆಗಿರತಕ್ಕಂಥ ಒನ್ ವೆಬ್ನ ಮೂವತ್ತಾರು ಉಪಗ್ರಹಗಳನ್ನು ಈ ತಿಂಗಳ ಇಪ್ಪತ್ತ್ಮೂರರಂದು ಅಂದರೆ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲು ನಿರ್ಧರಿಸಿದೆ ನೋಡಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಸ್ರೋ ವಿಲ್ ಲಾಂಚ್ ತರ್ಟಿ ಸಿಕ್ಸ್ ಸ್ಯಾಟಲೈಟ್ ಆಫ್ ವಿಚ್ ಕಂಟ್ರೀಸ್ ಗ್ಲೋಬಲ್ ಕಮ್ಯುನಿಕೇಷನ್ ನೆಟ್ವರ್ಕ್ ಒನ್ ವೆಬ್ ನೋಡಿ ಇನ್ನು ಇಂಟು ಸ್ಪೇಸ್ ಆನ್ ತರ್ಡ್ ಟ್ವೆಂಟಿ ಥರ್ಡ್ ಆಫ್ ದಿಸ್ ಮಂತ್ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಬ್ರಿಟನ್ ನೋಡಿ ಬ್ರಿಟನ್ ದೇಶದ ಕಮ್ಯುನಿಕೇಷನ್ ನೆಟ್ವರ್ಕ್ ಆಗಿರತಕ್ಕಂಥ ಒನ್ ವೆಬ್ ಅಂತ ಹೇಳ್ತೀವಿ ಒನ್ ವೆಬ್ನ ಮೂವತ್ತಾರು ಸ್ಯಾಟಲೈಟ್ಗಳನ್ನು ಇದೇ ತಿಂಗಳು ಇಪ್ಪತ್ತ್ ಮೂರರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದಿಂದ ಉಡಾವಣೆ ಮಾಡಲಾಗ್ತಾ ಇದೆ ಸೊ ಇಂಪಾರ್ಟೆಂಟ್ ಆಗುತ್ತೆ ಒನ್ ವೆಬ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಬ್ರಿಟನ್ ದೇಶಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಓಕೆ ಸೊ ಯಾವ ದೇಶ ಉಡಾವಣೆ ಮಾಡ್ತಾ ಇದೆ ಅಂತ ಅಂದರೆ ಇದು ಭಾರತೀಯ ಇಸ್ರೋ ಸಂಸ್ಥೆ ಉಡಾವಣೆ ಮಾಡ್ತಾ ಇದೆ ಸೊ ಈ ಕಾರಣದಿಂದಾಗಿ ಭಾರತ ಒಂದು ವಿಶ್ವದಾದ್ಯಂತ ಮಟ್ಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಿದೆ ಈ ಕಾರಣದಿಂದ ನೋಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಬ್ರಿಟನ್ನ ಸಂವಹನ ಉಪ ಜಾಲವಾಗಿರತಕ್ಕಂಥ ಒಂದು ವೆಬ್ನ ಮೂವತ್ತಾರು ಉಪಗ್ರಹಗಳನ್ನು ಇದೇ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಹನ್ನೆರಡು ಏಳಕ್ಕೆ ಉಡಾವಣೆ ಮಾಡಲಾಗುವುದು ಅಂತ ತಿಳಿಸಿದೆ ಈ ಉಡಾವಣೆಯನ್ನು ಭಾರತದ ಅತ್ಯಂತ ಭಾರವಾದ ರಾಕೆಟ್ ನೋಡಿ ಇಂಪು ಇವೆಲ್ಲ ಗಮನಿಸಬೇಕು ಸ್ನೇಹಿತರೆ ನೀವು ಇದನ್ನೇ ಕೇಳ್ಬೋದು ಭಾರತದ ಅತ್ಯಂತ ಭಾರವಾದ ರಾಕೆಟ್ ಯಾವುದು ಅಂತ ಆ ಕಾರಣಕ್ಕಾಗಿ ಈ ಸಣ್ಣ ಸಣ್ಣ ಪಾಯಿಂಟ್ಗಳನ್ನು ನೀವು ಗಮನಿಸಬೇಕಾಗುತ್ತದೆ ಯಾವುದು ಅದ ಅಂತ ಅಂದರೆ ಜಿ ಎಸ್ ಎಲ್ ವಿ ಎಮ್ ಕೆ ತ್ರೀ ಅಂತ ಹೇಳ್ತೀವಿ ಸೊ ಅದರಿಂದ ಇದನ್ನು ಉಡಾವಣೆ ಮಾಡಲಾಗ್ತಾ ಇದೆ ಯಾವುದರಿಂದ ಉಡಾವಣೆ ಮಾಡಲಾಗುವುದು ಅಂತ ಕೇಳ್ಬೋದು ಜಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಈಗ ಎನ್ ಎನ್ ಜಿ ಎಲ್ ವಿ ಅಂತ ಬಂದಿದೆ ಸೊ ಈ ಹೊಸದಾಗಿ ಇವನ್ನೆಲ್ಲ ಕೇಳ್ಬೋದು ನೆಕ್ಸ್ಟ್ ಜನರೇಷನ್ ಲಾಂಚ್ಡ್ ವೆಹಿಕಲ್ ಅಂತ ನಿನ್ನೆ ತಾನೇ ಬಿಡುಗಡೆ ಮಾಡಿದರು ಸ್ನೇಹಿತರೆ ಎನ್ ಜಿ ಎಲ್ ವಿ ಅಂತ ಹೇಳ್ತೀವಿ ನೆಕ್ಸ್ಟ್ ಜನರೇಷನ್ ಲಾಂಚ್ಡ್ ವೆಹಿಕಲ್ ಅಂತ ಸೊ ಇದು ಈ ಪಿ ಎಸ್ ಎಲ್ ವಿ ಏನಿತ್ತು ಪಿ ಎಸ್ ಎಲ್ ವಿ ಇತ್ತಲ್ಲ ಸೊ ಇದರ ಬದಲಿಸಿದ ಉಪಕ್ರಮವಾಗಿದೆ ಇದು ಅಂದರೆ ಪಿ ಎಸ್ ಎಲ್ ವಿ ಬದಲಾಗಿ ಈಗ ಎನ್ ಜಿ ಎಲ್ ವಿ ಬಂದಿದೆ ಪಿ ಎಸ್ ಎಲ್ ವಿಗೆ ವಯಸ್ಸಾದ ಕಾರಣದಿಂದಾಗಿ ಇದನ್ನು ರಿಟೈರ್ಮೆಂಟ್ ಕೊಡಿಸಲಾಗಿದೆ ಸೊ ಈ ಸ್ಥಾನಕ್ಕೆ ಈಗ ಎನ್ ಜಿ ಎಲ್ ವಿ ಬಂದಿದೆ ಈಗ ಪಿ ಎಸ್ ಎಲ್ ವಿ ಅಥವಾ ಎನ್ ಜಿ ಎಲ್ ವಿ ಏನಂದರೆ ಆ ಒಂದು ಉಡಾವಣಾ ವಾಹನ ಸ್ನೇಹಿತರೆ ಯಾವುದಾದ್ರೂ ಒಂದು ಉಪಗ್ರಹ ಇದ್ದರೆ ಅದನ್ನು ಆಕಾಶಕ್ಕೆ ಉಡಾವಣೆ ಮಾಡುವುದೊಂದೇ ಅದರ ಕಾರ್ಯವಾಗಿದೆ ಉಡಾವಣೆ ಮಾಡಿ ಅದರ ಬಿಡಿ ಭಾಗಗಳನ್ನು ಅದು ಅಲ್ಲಿ ನಾಶ ಮಾಡುತ್ತದೆ ಅದು ಬಿಟ್ಟರೆ ಇನ್ನೇನು ಇದಿಲ್ಲ ಸೊ ಅದೇ ಇಂಪಾರ್ಟೆಂಟ್ ಮೇನ್ ಆಗಿ ಓಕೆನಾ ಸೊ ಈ ಒಂದು ಮೂವತ್ತಾರು ಉಪಗ್ರಹಗಳನ್ನು ಬಾ ಅತ್ ಭಾರತದ ಅತ್ಯಂತ ಭಾರವಾದ ರಾಕೆಟ್ ಆಗಿರ್ತಕ್ಕಂಥ ಜಿ ಎಸ್ ಎಲ್ ವಿ ಎಮ್ ಕೆ ತ್ರೀನಿಂದ ಉಡಾವಣೆ ಮಾಡಲಾಗ್ತಾ ಇದೆ ಇದನ್ನು ಸಾರ್ವಜನಿಕ ವಲಯದ ಬಾಹ್ಯಾಕಾಶ ಕಂಪನಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂದರೆ ಎನ್ ಎಸ್ ಐ ಎಲ್ ಸಿದ್ಧಪಡಿಸಿದೆ ಎನ್ ಎಸ್ ಐ ಎಲ್ ಒನ್ ವೆಬ್ನೊಂದಿಗೆ ಎರಡು ಉಡಾವಣಾ ಸೇವಾ ಒಪ್ಪಂದಗಳಿಗೆ ಸಹಿ ಹಾಕಿದೆ ಇವೆಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬಂದಿ ಸ್ನೇಹಿತರ ಏನಿದೆ ಇತ್ತೀಚೆಗೆ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತೀಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ನೂರು ಪರ್ಸೆಂಟ್ ಹಸಿರು ಶಕ್ತಿ ಮತ್ತು ಸುಸ್ಥಿರ ವಿಮಾನ ನಿಲ್ದಾಣವಾಗಿ ಹೊರಹೊಮ್ಮಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ವಿಚ್ ಆಫ್ ದಿ ಫಾಲೋಯಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹ್ಯಾಸ್ ರೀಸೆಂಟ್ಲಿ ಎಮರ್ಜಡ್ ಆಸ್ ದ ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ ಎನರ್ಜಿ ಆ್ಯಂಡ್ ಸಸ್ಟೈನಬಲ್ ಏರ್ಪೋರ್ಟ್ ಇಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ ಎನರ್ಜಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಸಸ್ಟೈನಬಲ್ ಏರ್ಪೋರ್ಟ್ ಆಗಿ ಹೊರಹೊಮ್ಮಿದೆ ಹಾಗಾದರೆ ಈ ಗ್ರೀನ್ ಎನರ್ಜಿ ಅಂದ್ರೇನು ಹಸಿರು ಶಕ್ತಿ ಈಗ ಹಿಂಗಂದ್ರೆ ಏನು ಅಂತ ಗೊತ್ತಾಗಬೇಕಲ್ವಾ ಸೊ ಹಸಿರು ಶಕ್ತಿ ಅಂತ ಅಂದರೆ ನೋಡಿ ಇದೊಂದು ಪರ್ಯಾಯ ಇಂಧನ ಸ್ನೇಹಿತರೆ ಇದು ಒಂದು ಹಸಿರು ಶಕ್ತಿ ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾರ್ಬನ್ ಉಗುಳತಕ್ಕಂತಹ ಲಕ್ಷಣವಿಲ್ಲದಂಥದ್ದು ಅಂದರೆ ಪವನ ಶಕ್ತಿ ಒಂದು ವೇಳೆ ಇದಕ್ಕೆ ಉದಾಹರಣೆ ಆಗುತ್ತದೆ ಅಂದರೆ ಗಾಳಿಯಿಂದ ಉತ್ಪಾದನೆಯಾಗಿರ್ತಕ್ಕಂಥದ್ದು ಇಂದ ನೀರಿನಿಂದ ಉತ್ಪಾದನೆಯಾಗಿರ್ತಕ್ಕಂಥದ್ದು ಇವೆಲ್ಲ ಅವು ಇಂಧನ ಏನಿರುತ್ತದೆ ಸೊ ಇವೆಲ್ಲ ಆ ಫಿಯಲ್ ಅಂದ್ರೆ ಇಲ್ಲಿ ಬಳಸ್ತಾ ಹೋಗ್ತಾರೆ ವಿ ಗಳಿಗೆ ಇಮ್ಮ ವಿಮಾನಗಳಿಗೆ ಸೊ ಇಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಇದು ಅಂದರೆ ಪವನ ಶಕ್ತಿಯಿಂದ ಉತ್ಪಾದನೆ ಮಾಡತಕ್ಕಂತಹ ಸೊ ಇಂಧನದಿಂದ ಇನ್ನು ಗಾಳಿಯಿಂದ ಮುಖ್ಯವಾಗಿ ಗಾಳಿಯಿಂದ ನೀರಿನಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಶಕ್ತಿಯೇ ನಾವು ಹಸಿರು ಶಕ್ತಿ ಅಂತ ಹೇಳ್ತೀವಿ ಸೊ ಇದನ್ನು ಉಪಯೋಗಿಸಿರ್ತಕ್ಕಂಥದ್ದು ಮತ್ತು ಸುಸ್ಥಿರ ವಿಮಾನ ನಿಲ್ದಾಣ ಅಂದರೆ ಸಸ್ಟೈನಬಲ್ ಏರ್ಪೋರ್ಟ್ ಅಂತ ಹೇಳ್ತೀವಿ ಸುಸ್ಥಿರ ಅಂದರೆ ತುಂಬ ಕ್ಲೀನು ಎಲ್ಲ ರೀತಿಯಿಂದಾಗಿಯೂ ಒಳ್ಳೆತನದಿಂದ ಕಾಪಾಡಿಕೊಂಡಿರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಸುಸ್ಥಿರ ಅಂತ ಕರೀತಾರೆ ಓಕೆ ಸೊ ಇದು ಸರಿಯಾದಂಥ ಉತ್ತರ ಮುಂಬೈ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮುಂಬೈ ಏರ್ಪೋರ್ಟ್ ಮೇಕ್ ಹಂಡ್ರೆಡ್ ಪರ್ಸೆಂಟ್ ಸ್ವಿಚ್ ಟು ಗ್ರೀನ್ ಎನರ್ಜಿ ಅಂತ ಹೇಳ್ತೀವಿ ನೋಡಿ ಗ್ರೀನ್ ಎನರ್ಜಿ ಸೊ ಈ ಮುಂಬೈ ಏರ್ಪೋರ್ಟನ್ನು ಮುಖ್ಯವಾಗಿ ನಾವು ಏನಂತ ಕರಿತೀವಿ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ಮುಂಬೈ ಸೊ ಇಲ್ಲಿ ಮುಂಬೈ ಅಂತಲೂ ಕೇಳ್ಬೋದು ನಿಮಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕೇಳ್ಬೋದು ಸೊ ಇದನ್ನು ಶಾರ್ಟಾಗಿ ಸಿ ಎಸ್ ಎಮ್ ಐ ಎ ಎಮ್ ಅಂತ ಕರೀತಾರೆ ಸ್ನೇಹಿತರೆ ಓಕೆ ಸೊ ಇದು ಹೆಂಗೂ ಕೇಳ್ಬೋದು ನೋಡಿ ಇಲ್ಲಿದೆ ಸೊ ಸಿ ಎಸ್ ಎಮ್ ಐ ಎ ಸೊ ಇಷ್ಟೇ ಕೇಳ್ಬೋದು ಇದನ್ನು ಕೇಳಿದರೂ ಕೂಡ ನೀವು ಆನ್ಸರ್ ಮಾಡಬೇಕಾಗುತ್ತೆ ಓಕೆ ನೋಡಿ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತನ್ನ ಶಕ್ತಿಯ ಬಳಕೆಯ ಅಗತ್ಯಗಳಿಗಾಗಿ ಸಂಪೂರ್ಣವಾಗಿ ಹಸಿರು ಮೂಲಗಳಿಗೆ ಬದಲಾಗಿದೆ ಇದು ಭಾರತದ ನೂರು ಪ್ರತಿಶತ ಸುಸ್ಥಿರ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ ಎಂದು ಸಿ ಎಸ್ ಎಂ ಐ ಎ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಗಮನಾರ್ಹವಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸಂಪೂರ್ಣವಾಗಿ ಹಸಿರು ಶಕ್ತಿಯಿಂದ ಸಂಚರಿಸುವ ನೋಡಿ ಹಸಿರು ಶಕ್ತಿಯಿಂದ ಸಂಚರಿಸುವ ಅಂದರೆ ನಾನು ಹೇಳಿದ ಪವನ ಶಕ್ತಿಯಾಗಿರ್ಬೋದು ಇಲ್ಲ ಜಲಶಕ್ತಿ ಆಗಿರ್ಬೋದು ಅಲ್ಲಿಂದ ಉತ್ಪಾದನೆಯಾಗಿರತಕ್ಕಂಥ ಇಂಧನ ಅಂದರೆ ಇಂಧನ ಅಂತಂದರೆ ಇದು ಎಲೆಕ್ಟ್ರಿಕ್ ರೀತಿಯಲ್ಲ ಅದು ಬೇರೆ ಓಕೆ ಹೈಬ್ರಿಡ್ ರೀತಿಯಲ್ಲಿ ಅಂತ ಹೇಳ್ತೀವಿ ಇದನ್ನು ಹಸಿರು ಶಕ್ತಿ ಸಂಚರಿಸುವ ಭಾರತದ ಮೊಟ್ಟ ಮೊದಲ ಹೈಬ್ರಿಡ್ ತಂತ್ರಜ್ಞಾನವನ್ನು ಹೊಂದಿರದ ವಿಮಾನ ನಿಲ್ದಾಣ ಇದು ಮೋಸ್ಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ ಇತ್ತರ ಇದನ್ನು ಗಮನಿಸಿ ನೀವು ಏನಂದರೆ ಈ ಒಂದು ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಭಾರತದ ಮೊಟ್ಟ ಮೊದಲ ಹೈಬ್ರಿಡ್ ತಂತ್ರಜ್ಞಾನವನ್ನು ಹೊಂದಿರತಕ್ಕಂತಹ ವಿಮಾನ ನಿಲ್ದಾಣವಾಗಿ ಹೊರಹೊಮ್ಮಿದೆ ಓಕೆ ಇನ್ನು ಸಿ ಎಸ್ ಎಂ ಐ ಎ ಕೈಗೊಂಡ ಈ ಸುಸ್ಥಿರ ಉಪಕ್ರಮವು ತನ್ನ ಕಾರ್ಬನ್ ಹೆಜ್ಜೆ ಗುರುತನ್ನ ಕಡಿಮೆ ಮಾಡುವ ಅಂದರೆ ನೋಡಿ ಕಾರ್ಬನ್ ಹೆಜ್ಜೆ ಗುರುತನ್ನ ಕಡಿಮೆ ಮಾಡುವ ನೆಟ್ ಜೀರೋ ಕಡೆಗೆ ತನ್ನ ಪ್ರಯಾಣವನ್ನು ಮತ್ತಷ್ಟು ಹೆಚ್ಚಿಸುವ ಮೀನ ವಿಮಾನ ನಿಲ್ದಾಣವಾಗಿ ಇದು ಒಂದು ಹೆಜ್ಜೆ ಮುಂದೆ ಬಂದಿದೆ ನೆಕ್ಸ್ಟ್ ನೋಡಿ ಇನ್ನು ಏನಿದೆ ನೆಕ್ಸ್ಟ್ ಕ್ವಶನ್ ಸೊ ಇದು ನೋಡಿ ದಿ ಹಿಂದೂ ಪೇಪರ್ನ ಮಾಹಿತಿ ಫ್ರೆಂಡ್ಸ್ ಏನಿದೆ ನೋಡಿ ಸಾರ್ಸ್ ಸಾರ್ಸ್ ಕೋವಿಡ್ ನೈನ್ಟೀನ್ ಟೂ ಅಂತ ಹೇಳ್ತೀವಿ ನೋಡ್ಕಿ ಸಾರ್ಸ್ ವೈರಸ್ ನಿಮಗೆ ಗೊತ್ತು ಸಾರ್ಸ್ ವೈರಸ್ ಕೋವಿಡ್ ನೈನ್ಟೀನ್ ಟೂ ವೈರಸ್ ವಿರುದ್ಧ ಭಾರತದ ಮೊದಲ ಪ್ರತಿ ವಿಷಯದ ಹೆಸರೇನು ನೋಡಿ ಆಂಟಿಜನ್ ಅಂತ ಹೇಳ್ತೀವಿ ನೋಡಿ ವಾಟ್ ಈಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಆ್ಯಂಟಿಡೋಟ್ ಅಗೇನೆಸ್ಟ್ ಸಾರ್ಸ್ ಕೋವಿಡ್ ನೈನ್ಟೀನ್ ವೈರಸ್ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ವಿನ್ ಕೋವಿಡ್ ನೈನ್ಟೀನ್ ಅಂತ ಹೇಳ್ತೀವಿ ಇಲ್ಲಿ ಸಾರ್ಸು ಕೋವಿಡ್ ನೈನ್ಟೀನ್ ಟು ಎಂಬತಕ್ಕಂಥದ್ದು ಮೊದಲು ಕೋವಿಡ್ ನೈನ್ಟೀನ್ ಬಂದಿತ್ತಲ್ಲ ಸೊ ಇದರ ರೂಪಾಂತರಿ ವೈರಸ್ಸೇ ಸಾರ್ಸು ಕೋವಿಡ್ ನೈನ್ಟೀನ್ ಟು ವೈರಸ್ ಸ್ನೇಹಿತರೆ ಇದು ಕೋವಿಡ್ ನೈನ್ಟೀನ್ಗಿನ ಅತಿ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಅಂದರೆ ಹೆಚ್ಚು ಜನರಿಗೆ ತೊಂದರೆ ಮಾಡ್ತಾ ಇದೆ ಇದು ಸಾರ್ಸ್ ಕೋವಿಡ್ ನೈನ್ಟೀನ್ ಟು ವೈರಸ್ ಸೊ ಈ ಒಂದು ವೈರಸ್ಸನ್ನು ಮಟ್ಟ ಹಾಕಲಿಕ್ಕಾಗಿಯೇ ಪ್ರತಿ ವಿಷದ ಪ್ರತಿ ವಿಷ ಅಂತಂದರೆ ಆ್ಯಂಟಿಡೋಟ್ ಅಥವಾ ಆ್ಯಂಟಿಜೆನ್ ಅಥವಾ ಆ್ಯಂಟಿಜೆನ್ ಅಂತ ಹೇಳ್ತೀವಿ ಸೊ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಅದರ ಹೆಸರೇ ವಿನ್ ಕೋವಿಡ್ ನೈನ್ಟೀನ್ ಅಂತ ಹೇಳ್ತೀವಿ ಓಕೆ ನೋಡಿ ವಿನ್ ನೈನ್ಟಿ ವಿನ್ ಕೋವಿಡ್ ನೈನ್ಟೀನ್ ಕಂಟ್ರೀಸ್ ಫಸ್ಟ್ ಆ್ಯಂಟಿ ಡೋಟ್ ಫಾರ್ ಕೋವಿಡ್ ಅಂತ ಹೇಳ್ತೀವಿ ರೆಡಿ ಫಾರ್ ಪ್ಯಾಸ್ ತ್ರೀ ಟ್ರಯಲ್ಸ್ ಮಾರ್ಕೆಟ್ ಆಥರೈಸೇಷನ್ ಆಲ್ರೆಡಿ ನೋಡಿ ಮಾರ್ಕೆಟ್ಗೆ ಇದು ಬರ್ತಾ ಇದೆ ಇದು ಮೂರನೇ ಆವೃತ್ತಿಯ ಒಂದು ಟ್ರಯಲ್ಸ್ ಆಗಿದೆ ಸ್ನೇಹಿತರೆ ಅಂದರೆ ಮೂರು ಹಂತಗಳಲ್ಲಿ ಇದು ಟ್ರಯಲ್ಗಳನ್ನು ಮಾಡಿ ಸಕ್ಸಸ್ ಆಗಿದೆ ಸೊ ಓಕೆ ಇನ್ನು ಇದರ ಬಗ್ಗೆ ಏನು ಮಾಹಿತಿ ಇದೆ ಅಂತ ನಾವು ನೋಡೋದಾದರೆ ನೋಡಿ ಇದು ಮೂರನೇ ಹಂತದ ಕ್ಲಿನಿಕಲ್ ಪ್ರಯೋಗಗಳಿಗೆ ಆಲ್ರೆಡಿ ಸಿದ್ಧವಾಗಿದೆ ಅಂತ ಹೇಳಿದರೆ ಸೊ ಇದನ್ನು ಮುಖ್ಯವಾಗಿ ಎಂ ಒ ಎಚ್ ಅಂದರೆ ಹೈದ್ರಾಬಾದ್ ವಿಶ್ವವಿದ್ಯಾಲಯ ಸೆಂಟರ್ ಫಾರ್ ಸೆಲ್ಯುಲರ್ ಮತ್ತು ಮಾಲಿಕ್ಯುಲರ್ ಬಯೋಲಜಿ ಅಂದರೆ ಸಿ ಸಿ ಎಮ್ ಬಿ ತದನಂತರ ವಿನ್ಸ್ ಅಂತ ಹೇಳ್ತೀವಿ ಅಂದರೆ ಇಮ್ಯುನಾಲಜಿಕಲ್ ಕಂಪನಿ ಪ್ರೊಡಕ್ಟ್ ಲಿಮಿಟೆಡ್ನ ಜಂಟಿ ಪ್ರಯತ್ನವಾದ ಈ ಔಷಧವು ಇತ್ತೀಚೆಗೆ ಎರಡನೇ ಹಂತವನ್ನು ಪ್ರಯೋಗ ಪೂರ್ಣಗೊಳಿಸಿತ್ತು ಈಗ ಮೂರನೇ ಹಂತದ ಕ್ಲಿನಿಕಲ್ ಪ್ರಯೋಗವನ್ನು ಪೂರ್ಣಗೊಳಿಸಿ ಈಗ ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದೆ ಭಾರತದ ಅನೇಕ ಕೇಂದ್ರಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಭಾಗವಹಿಸುವವರಲ್ಲಿ ಇದನ್ನು ನಡೆಸಲಾಗಿದೆ ಎಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಏನೇ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಮತ್ತು ಇಂಡಸ್ಟ್ರಿಯಲ್ ರೀಸರ್ಚ್ನ ಅಧ್ಯಕ್ಷರು ಯಾರಾಗಿರ್ತಾರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಭಾರತದ ಪ್ರಧಾನಮಂತ್ರಿಗಳು ಹಾಗಾದರೆ ಏಕೆ ಇದು ಪ್ರಚಲಿತದಲ್ಲಿದೆ ನೋಡಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರೀಸರ್ಚ್ನ ಯಾವಾಗಲೂ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ ಏನಿದೆ ಮಾಹಿತಿ ನೋಡಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತ ಸರ್ಕಾರದವು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಗುತ್ತದೆ ಇದು ಭಾರತದಲ್ಲಿ ಅತಿ ದೊಡ್ಡ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಸ್ನೇಹಿತರೆ ಭಾರತದ ಪ್ರಧಾನಮಂತ್ರಿಗಳು ಅವರ ಅಧ್ಯಕ್ಷರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಂದು ನವದೆಹಲಿಯಲ್ಲಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಿ ಎಸ್ ಐ ಆರ್ ಸೊಸೈಟಿಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸೊ ಈ ಕಾರಣಕ್ಕಾಗಿ ಇದು ಪ್ರಚಲಿತದಲ್ಲಿದೆ ಇದರ ರಿಲೇಟೆಡ್ ನಿಮಗೆ ಕ್ವಶನನ್ನು ಕೇಳಬಹುದು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇದು ದಿ ಹಿಂದೂ ಪೇಪರ್ನ ಮಾಹಿತಿ ಫ್ರೆಂಡ್ಸ್ ಇತ್ತೀಚೆಗೆ ಭಾರತದಿಂದ ಕಾಡುಎಮ್ಮೆಗಳನ್ನು ಕಾಡುಎಮ್ಮೆ ಅಂದರೆ ಇಂಡಿಯನ್ ಗೌರ್ ಅಂತ ಹೇಳ್ತೀವಿ ಸ್ನೇಹಿತರೆ ಓಕೆ ಗೌರ್ ಇಂಡಿಯನ್ ಗೌರ್ಗಳನ್ನು ಕೆಳಗಿನ ಯಾವ ದೇಶವು ಪ್ರಸ್ತಾವ ತನ್ನ ದೇಶಕ್ಕೆ ಕಳಿಸುವಂತೆ ಪ್ರಸ್ತಾವನೆಯಲ್ಲಿ ತಿಳಿಸಿದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಶ್ರೀಲಂಕಾ ನೋಡಿ ಶ್ರೀಲಂಕಾದಲ್ಲಿ ಗೌರ್ಗಳು ಅಂದರೆ ಕಾಡು ಎಮ್ಮೆ ಸಂತತಿ ನಾಶವಾಗಿದೆ ಸಂಪೂರ್ಣವಾಗಿ ನಾಶವಾಗಿದೆ ನಮ್ಮ ದೇಶದಲ್ಲಿ ಹೆಂಗೆ ಚೀತಗಳು ನಾಶವಾಗಿದ್ವೋ ಈಗ ನಮಿಬಿಯದಿಂದ ಚೀತೆಗಳನ್ನು ಹೇಗೆ ನಾವು ತರಿಸ್ಕೊಂಡಿದೆವೋ ಹಾಗೆ ನಾಶವಾಗಿರ್ತಕ್ಕಂಥ ಕಾಡು ಎಮ್ಮೆಗಳನ್ನು ಮತ್ತೆ ಪುನರುತ್ಪಾನ ಮಾಡತಕ್ಕಂಥ ಉದ್ದೇಶದಿಂದ ಶ್ರೀಲಂಕಾ ಸರ್ಕಾರವು ಭಾರತದಿಂದ ಆರು ಕಾಡು ಎಮ್ಮೆಗಳನ್ನು ಕಳುಹಿಸುವಂತೆ ಪ್ರಸ್ತಾವನೆಯಲ್ಲಿ ತಿಳಿಸಿದೆ ಆಲ್ರೆಡಿ ಈ ಪ್ರಸ್ತಾವನೆಗೆ ಭಾರತ ಸರ್ಕಾರ ಸಂಪೂರ್ಣವಾಗಿರತಕ್ಕಂಥ ಒಪ್ಪಿಗೆ ನೀಡತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ ಏನಿದೆ ಈ ಒಂದು ಪೇಪರಲ್ಲಿ ಮಾಹಿತಿ ಅಂತ ನೋಡೋದಾದರೆ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಕಾಡು ಎಮ್ಮೆಗಳನ್ನು ಅತಿ ಹೆಚ್ಚು ಹೊಂದಿರುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದರೆ ಕನ್ಹಾ ಅಂತ ಹೇಳ್ತೀವಿ ಸ್ನೇಹಿತರೆ ಕ ಕನ್ನ ನ್ಯಾಷನಲ್ ಪಾರ್ಕ್ ಹಾಗಾದರೆ ಇಲ್ಲಿ ಕಂಡು ಬರುತ್ತದೆ ಇದು ಮಧ್ಯ ಪ್ರದೇಶದಲ್ಲಿ ಕಂಡುಬರುತ್ತದೆ ನೋಡಿ ಹುಲಿಗಳಿಗೆ ಅತಿ ಹೆಚ್ಚು ಪ್ರಿಯವಾಗಿರ್ತಕ್ಕಂಥ ಆಹಾರವಾಗಿದೆ ಕನ್ನ ಅತಿ ಹೆಚ್ಚು ಹುಲಿಗಳನ್ನು ಒಳಗೊಂಡಿದೆ ಸೊ ಆ ಕಾರಣಕ್ಕಾಗಿ ಇಲ್ಲಿ ಕಾಡೆಮ್ಮೆಗಳು ಅಂದರೆ ಇಂಡಿಯನ್ ಗೌರ್ಗಳಲ್ಲಿ ಜಾಸ್ತಿ ಇದೆ ನೋಡಿ ಆ್ಯಸ್ ವೈಲ್ಡ್ ಲೈಫ್ ಡಿಪ್ಲೊಮೆಸಿ ಟೇಕ್ಸ್ ವಿಂಗ್ ಗವರ್ನಮೆಂಟ್ ಕನ್ಸಿಡರ್ಸ್ ಶ್ರೀಲಂಕನ್ ಪ್ರಪೋಸಲ್ ಫಾರ್ ಟ್ರಾನ್ಸ್ಕ್ವೇಷನ್ ಗೌರ್ಸ್ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಪ್ರಪೋಸಲ್ ಕಳಿಸಿದೆ ಶ್ರೀಲಂಕಾ ಸೊ ಇದನ್ನು ಮಾಡ್ತಾಯಿದ್ದೆ ನೋಡಿ ಇದೇ ಕಾಡೆಮ್ಮೆ ಅಂದರೆ ಸೊ ಇಲ್ಲಿ ನೋಡ್ಬೋದು ನೀವು ಬಾಹುಬಲಿ ಮೂವಿಯಲ್ಲಿ ಇದೇ ತರಹದ ಒಂದು ಕಾಡೆಮ್ಮೆಯನ್ನು ಅಲ್ಲಿ ಗುರುತು ಮಾಡಿರ್ತಾರೆ ಓಕೆ ಸೊ ನೋಡಿ ಏನು ಮಾಹಿತಿ ಇದೆ ಭಾರತೀಯ ಕಾಡೆಮ್ಮೆಗಳನ್ನು ದ್ವೀಪ ರಾಷ್ಟ್ರಕ್ಕೆ ಸ್ಥಳಾಂತರಿಸುವ ಶ್ರೀಲಂಕಾದ ಪ್ರಸ್ತಾವನೆಯನ್ನು ಭಾರತ ಸರ್ಕಾರ ಪರಿಗಣಿಸುತ್ತಿದೆ ಅಲ್ಲಿ ಗವರಗಳು ಅಂದರೆ ಗವರಾಸ್ ಅಂತ ಹೇಳ್ತೀವಿ ಇದನ್ನು ಹಲವಾರು ಶತಮಾನಗಳ ಹಿಂದೆ ಅಳೆದು ಹೋಗಿದೆ ಈ ಕಾರಣಕ್ಕಾಗಿ ಮತ್ತೆ ಕೊಲೊಂಬೊಕ್ಕೆ ಹಲವಾರು ಗೌರ ಅಥವಾ ಭಾರತೀಯ ಕಾಡೆಮಿಗಳನ್ನು ರಫ್ತು ಮಾಡುವ ಪ್ರಸ್ತಾವನೆ ಇಲ್ಲಿ ಬಂದಿದೆ ನಮೀಬಿಯಾದಿಂದ ಇತ್ತೀಚೆಗೆ ಭಾರತವು ಚಿರತೆಗಳನ್ನು ಮಧ್ಯಪ್ರದೇಶದಲ್ಲಿ ಇನಾಗರೇಷನ್ ಮಾಡಿದೆ ಇದು ಕೂಡ ನಿಮಗೆ ಗೊತ್ತಿರಲಿ ಕನ್ನ ಅಭಯರಣ್ಯದಲ್ಲಿರುವ ಭಾರತೀಯ ಗೌರುಗಳು ನೋಡಿ ಕನ್ನ ಟೈಗರ್ ರಿಸರ್ವ್ ಮತ್ತು ಮಧ್ಯಪ್ರದೇಶದ ರಾಷ್ಟ್ರೀಯ ಉದ್ಯಾನವನ್ನು ಭಾರತೀಯ ಗೌರುಗಳ ಗಮನಾರ್ಹ ಜನಸಂಖ್ಯೆಯನ್ನು ಹೊಂದಿದೆ ಭಾರತೀಯ ಗೌರ್ ಕನ್ನ ರಾಷ್ಟ್ರೀಯ ಉದ್ಯಾನವನದ ಅತಿ ದೊಡ್ಡ ಸಸ್ತನಿಯಾಗಿದ್ದು ಇದು ಬಂಗಾಳ ಹುಲಿಗಳಿಂದ ಮಾತ್ರ ಕೊಲ್ಲಲ್ಪಡುತ್ತದೆ ಸ್ನೇಹಿತರೆ ಕನ್ನಾ ರಾಷ್ಟ್ರೀಯ ಉದ್ಯಾನವನದಲ್ಲಿನ ಇತ್ತೀಚಿನ ಪ್ರಾಣಿಗಳು ಇಪ್ಪತ್ತೆರಡು ಜಾತಿಯ ಸಸ್ತನಿಗಳ ಗಣತಿ ವರದಿಯನ್ನು ನೀಡುತ್ತದೆ ಓಕೆ ಸೊ ಕನ್ನಡದಲ್ಲಿ ಅತಿ ಹೆಚ್ಚಿನ ಗೌರ್ಗಳು ಕಂಡುಬರುತ್ತವೆ ನಾವು ಗೌರ್ಗಳ ವೈಜ್ಞಾನಿಕ ಹೆಸರು ನೋಡೋದಾದ್ರೆ ಗ ಯಾವುದು ಬೈಸನ್ ಗೌರಾಸ್ ಅಂತ ಹೇಳ್ತೀವಿ ಅಂದರೆ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಚಾರ್ಲ್ಸ್ ಹ್ಯಾಮಿಲ್ಟನ್ ಸ್ಮಿತ್ ಎಂಬಕ್ಕಂಥವ್ರು ಇದಕ್ಕೆ ವೈಜ್ಞಾನಿಕ ಹೆಸರನ್ನು ನೀಡುತ್ತಾರೆ ಭಾರತೀಯ ಕಾಡೆಮ್ಮೆ ನೋಡಿ ಭಾರತೀಯ ಕಾಡೆಮ್ಮೆ ಅಥವಾ ಗೌರನ್ನು ಸಿಂಹಳದಲ್ಲಿ ಗವರ ಎಂದು ಕರೆಯಲಾಗುತ್ತದೆ ನೋಡಿ ಸಿಂಹಳ ಅಂದರೆ ಶ್ರೀಲಂಕಾ ಓಕೆ ಸಿಂಹಳ ದೇಶ ಅಂದರೆ ಶ್ರೀಲಂಕಾ ದೇಶ ಅಂತ ಕರಿತೀವಿ ಶ್ರೀಲಂಕಾದಲ್ಲಿ ಭಾರತದ ಕಾಡೆಮ್ಮೆಯನ್ನು ನಾವು ಸೈಂಟಿಫಿಕ್ ನೇಮ್ ಗೌರ್ ಅಂತ ಏನು ಭಾರತ ಇಂಗ್ಲೀಷ್ ಕರಿತೀವಿ ಸೊ ಅವರು ಗವರ ಅಂತ ಕರೀತಾರೆ ಓಕೆ ಸೊ ಇದು ಒಮ್ಮೆ ಶ್ರೀಲಂಕಾದಲ್ಲಿ ವ್ಯಾಪಕವಾಗಿ ಹರಡಿತ್ತು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿತ್ತು ಆದರೆ ಹದಿನೇಳನೇ ಶತಮಾನದ ವೇಳೆಗೆ ಇದು ಸಂಪೂರ್ಣವಾಗಿ ಹಳಿದು ಹೋಯಿತು ನಾಶವಾಯಿತು ಅಲ್ಲಿನ ಜನರು ಅದನ್ನು ಕೊಂದು ಅದನ್ನು ತಿಂದು ದೇವರಿಗೆ ಸಮರ್ಪಣೆ ಮಾಡೋದಾಗಲಿ ಅದನ್ನು ಕೊಂದು ತಿಂದಾಕ್ತಾರೆ ಆದಾಗ್ಯೂ ಶ್ರೀಲಂಕಾದಲ್ಲಿ ಪ್ರತಿ ಪ್ರತಿಮಾ ಶಾಸ್ತ್ರ ಮತ್ತು ಪೌರಾಣಿಕ ನೀತಿ ಕಥೆಗಳಲ್ಲಿ ಗವರ ಇನ್ನೂ ಜನಪ್ರಿಯವಾಗಿದೆ ಭಾರತೀಯ ಗೌರು ವಿಶ್ವದ ಅತಿದೊಡ್ಡ ಕಾಡು ಹಸುವಾಗಿದೆ ಭಾರತೀಯ ಗೌರ್ ವಿಶ್ವದ ವಿಶ್ವದ ದೊಡ್ಡ ಕಾಡೋಸ್ ಅಂದರೆ ಅತಿ ಹೆಚ್ಚು ವಿಶ್ವದಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಭಾರತ ಭಾರತದಲ್ಲಿ ಗೌರ್ಗಳಿದೆ ಅಂದರೆ ನೋಡಿ ಭಾರತೀಯ ಗೌರನ್ನು ಐ ಯು ಸಿ ಎನ್ ಇಂಟರ್ನ್ಯಾಷನಲ್ ಐ ಯು ಸಿ ಎನ್ ಏನಿದೆ ಇದು ಕೆಂಪು ಪಟ್ಟಿಯಲ್ಲಿ ದುರ್ಬಲ ವರ್ಗ ಎಂದು ಪಟ್ಟಿ ಮಾಡಲಾಗಿದೆ ಅಂದರೆ ಅಳಿವಿನಂಚಿನಲ್ಲಿದೆ ಎಂದು ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವೇಳಾಪಟ್ಟಿ ಒಂದರ ಅಡಿಯಲ್ಲಿ ಇದನ್ನು ಭಾರತ ಸರ್ಕಾರ ರಕ್ಷಣೆ ಮಾಡ್ತಾ ಇದೆ ಪ್ರಪಂಚದಲ್ಲಿ ಅಂದಾಜು ಹದಿಮೂರರಿಂದ ಮೂವತ್ತು ಸಾವಿರವರೆಗೆ ಗೌರುಗಳಿವೆ ಇವುಗಳಲ್ಲಿ ಶೇಕಡ ಎಂಬತ್ತೈದು ಪರ್ಸೆಂಟರಷ್ಟು ಗೌರುಗಳು ಭಾರತದಲ್ಲೇ ಇದೆ ಆ ಕಾರಣಕ್ಕಾಗಿ ಭಾರತೀಯ ಗೌರುಗಳು ವಿಶ್ವದ ದೊಡ್ಡ ಕಾಡು ಹಸುವಾಗಿದೆ ಜನಸಂಖ್ಯೆಯು ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲೂ ಕೂಡ ಕೇಂದ್ರೀಕೃತವಾಗಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ಕೇಳ್ಬೋದು ಭಾರತೀಯ ಭಾರತವನ್ನು ಒಳ ಹೊರತುಪಡಿಸಿ ಇತರೆ ಭಾರತೀಯ ನೆರವರಿಯ ಕೆಳಗಿನ ಯಾವ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಡೆಮಿಗಳು ಕಂಡುಬರುತ್ತವೆ ಅಂತ ಕೇಳ್ಬೋದು ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟು ಇತ್ತೀಚೆಗೆ ಕಾಂಬೋಡಿಯ ಭಾರತದಿಂದ ಹುಲಿಗಳನ್ನು ಸ್ಥಳಾಂತರ ಮಾಡಲು ಕೂಡ ಆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ಭಾರತದಿಂದ ಹುಲಿಗಳನ್ನು ಕಳಿಸಿಕೊಡಿ ಅಂತ ಕೂಡ ಕಾಂಬೋಡಿಯಾ ಕೂಡ ಇಲ್ಲಿ ಕೇಳಿದೆ ಈ ಥರ ಚಿಕ್ಕ ಚಿಕ್ಕ ಪಾಯಿಂಟ್ಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಸೊ ಕೊನೆಯದಾಗಿ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ ಒಂದನೇ ಕ್ವಶನ್ ಏನಿದೆ ಅಂತ ನೋಡಿ ವಿಜ್ ಸಿಟಿ ವಾಸ್ ಆಸ್ಟ್ ದ ಜನರಲ್ ಅಸೆಂಬ್ಲಿ ಆಫ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್ ಇಂಟ್ರಪೋಲ್ ನೋಡಿ ಇಂಟರ್ಪೋಲ್ನ ಸಾಮಾನ್ಯ ಸಭೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಇದೇ ಎರಡನೇ ಬಾರಿಗೆ ಕೆಳಗಿನ ಯಾವ ಯಾವ ದೇಶ ಆತಿಥ್ಯ ವಹಿಸಲಿದೆ ಎರಡನೇ ಕ್ವಶನ್ ನೋಡಿ ಪ್ಯಾರಲಿಪೆರೀಸ್ ಸೆಲ್ಟಿ ರೀಸೆಂಟ್ಲಿ ಡಿಸ್ಕವರ್ಡ್ ಬೈ ಸೈಂಟಿಸ್ಟ್ಸ್ ಇನ್ ದ ಅಟಕಾಮ ಟ್ರೆಂಚ್ ಈಸ್ ರಿಲೇಟೆಡ್ ಟು ವಿಚ್ ಸ್ಪೀಸಿಸ್ ನೋಡಿ ಪ್ರತಿಯೊಬ್ಬರು ಇಲ್ಲಿ ಅಟಕಾಮ ಟ್ರೆಂಚ್ ಅಥವಾ ಅಟಕಾಮ ಕಂದಕದಲ್ಲಿ ಪ್ಯಾರಲಿಪೆರಿಸ್ ಸೆಲ್ಟಿ ಎಂಬತಕ್ಕಂಥ ಹೊಸ ಜಾತಿಯನ್ನು ಪತ್ತೆ ಹಚ್ಚಿದೆ ಈ ಜಾತಿ ಯಾವ ಒಂದು ವಿಭಾಗಕ್ಕೆ ಸೇರಿದೆ ಸೊ ಎರಡನ್ನೂ ನಿನ್ನೆಯ ಒಂದು ಪ್ರಚಲಿತ ಘಟನೆಯಲ್ಲಿ ಹೇಳಿದ್ದೀನಿ ಸೊ ಪ್ರತಿಯೊಬ್ಬರದಕ್ಕೆ ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್